ನೋಡಿ ಹೈಯರ್ ಮಾರ್ಕಿ ಸಿಸ್ಟಮ್ ನಲ್ಲಿ ಒಂದು ಡಿಫರೆಂಟ್ ಆಗಿರೋ ಕ್ವೆಶ್ಚನ್ ಇದೆ ಓಕೆನಾ ಆ ಕ್ವೆಶ್ಚನ್ ನ ಹೆಂಗೆ ಸಾಲ್ವ್ ಮಾಡೋದು ಅಂತ ನೋಡಿ ಯಾವ ಮೆಥಡ್ ಅಲ್ಲಿ ಇದೆ ಫಸ್ಟ್ ಏನೇನ ಅಕೌಂಟ್ ಗೆ ಪ್ರಿಪೇರ್ ಮಾಡಿ ಕ್ಯಾಶ್ ಪ್ರೈಸ್ ರೂಪೀಸ್ 24000 ಡೌನ್ ಪೇಮೆಂಟ್ 6000 ದ ಬ್ಯಾಲೆನ್ಸ್ ಇಸ್ ಪೇಡ್ ಇನ್ 3 ಆನ್ಯುಯಲ್ ಇನ್ಸ್ಟಾಲ್ಮೆಂಟ್ಸ್ ಆಫ್ ರೂಪೀಸ್ 6000 ಈಚ್ Interest charged at 5% per annum. Calculate depreciation. If the depreciation is at 10% per annum, and reducing balance method, and prepare an asset account and a depreciation account. Here in prepare mark ko asset account to prepare mark ko depreciation account to prepare mark. ಈಗ ಫಸ್ಟ್ ಇದು ಯಾವ ಮೆಥಡ್ ಅಲ್ಲಿ ಇದೆ ಫಸ್ಟ್ ಅದೇ ತಾನೆ ನಮಗೆ ಬೇಕಾಗಿರೋದು ಮೇನ್ ಬೇಕಾಗಿರೋದು ಯಾವ ಮೆಥಡ್ ಅಲ್ಲಿ ಇದೆ ಅದನ್ನ ಹೆಂಗ್ ಕಂಡುಹಿಡಿಯೋದು ಬಲರಾಜ್ ನೋಡು ಡೌನ್ ಪೇಮೆಂಟ್ ಎಷ್ಟಪ್ಪ ಕೊಟ್ಟವನೆ 6000 ಕೊಟ್ಟವನು ಇನ್ಸ್ಟಾಲ್ಮೆಂಟ್ ಎಷ್ಟಪ್ಪ ಕೊಟ್ಟಿರೋದು ಅವನಿಗೆ ಮೂರು ಇನ್ಸ್ಟಾಲ್ಮೆಂಟ್ ಒಂದೊಂದು ಇನ್ಸ್ಟಾಲ್ಮೆಂಟ್ ಅಲ್ಲಿ ಎಷ್ಟೆಷ್ಟು ಕಟ್ಟಿದಾನಂತಪ್ಪ 6000 ರೂಪಾಯಿ ಕರೆಕ್ಟೇನಾ ಒಟ್ಟು ಎಷ್ಟಾಯ್ತು 18000 ಟೋಟಲ್ ಮಾಡಿದ್ರೆ ಎಷ್ಟಾಯ್ತು ಕ್ಯಾಶ್ ಪ್ರೈಸ್ ಎಷ್ಟೋ ಇದೆ 24000 ಸರ್ ಹಾಗಾದ್ರೆ ಯಾರಾದರೂ ನಿಮಗೆ 24000 ರೂಪಾಯಿ ಅಸೆಟ್ ನ 6000 ರೂಪಾಯಿ ಡೌನ್ ಪೇಮೆಂಟ್ ಇಸ್ಕೊಂಡು ಪ್ರತಿ ವರ್ಷನು 6000ನೇ ಕೊಡಪ್ಪ ಬಡ್ಡಿ ಏನು ಬೇಡ ಅಂತ ಏನಾದರೂ ಯಾರಾದರೂ ಹೇಳ್ತಾರಾ ನಿಮ್ಮ ಮಾವನ ಮಗನ ನಿಮ್ಮ ಮಾವನ ಕೊಡೋನು ನೋಡಿ ವೆರಿ ಸಿಂಪಲ್ ನೀವು ಕ್ಯಾಶ್ ಕೊಟ್ಕೊಂಡ್ರು 24000 ನೀವು ಮೂರು ಇನ್ಸ್ಟಾಲ್ಮೆಂಟ್ ಅಲ್ಲಿ ಬೇಕು ಅಂದ್ರೆ ಬರೀ 24000 ಯಾರು ಇಸ್ಕೊಳ್ಳಲ್ಲ ಇದರಿಂದ ಏನು ಅರ್ಥ ಆಯ್ತು ಬಲ್ಲ ನಿಮಗೆ ಈ 6000 ರೂಪಾಯಿ ನಲ್ಲಿ ಏನು ಅಮೌಂಟ್ ಕಟ್ತಾ ಇದೀರ ಪ್ರತಿ ವರ್ಷ ಅದರಲ್ಲಿ ಏನು ಸೇರ್ಕೊಂಡಿಲ್ಲ ಇಂಟ್ರೆಸ್ಟ್ ಸೇರಿಲ್ಲ ಇಂಟ್ರೆಸ್ಟ್ ಸೇರ್ಕೊಂಡಿಲ್ಲ ಹಾಗಾದ್ರೆ ಇದು ಯಾವ ಮೆಥಡ್ ಫಸ್ಟ್ ಮೆಥಡ್ ಇಂಟ್ರೆಸ್ಟ್ ರೇಟ್ ಎಷ್ಟು ಕೊಟ್ಟವನೆ 5% ಕೊಟ್ಟವನು ಹಾಗಾದ್ರೆ ಪ್ರತಿ ವರ್ಷ ಎಷ್ಟು ಅಮೌಂಟ್ ಬ್ಯಾಲೆನ್ಸ್ ಕೊಡಬೇಕಾಗಿದೆ ಅದರ ಮೇಲೆ ನಾವೇನ್ ಕೊಡಬೇಕು ಇಂಟ್ರೆಸ್ಟ್ ಅನ್ನು ಕೊಡಬೇಕು ಇಂಟ್ರೆಸ್ಟ್ ನು ಕೊಡಬೇಕಾಗುತ್ತೆ ಹೌದಾ ಹಾಗಾದ್ರೆ ಇದಕ್ಕೆ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಓಕೆನಾ ಕ್ಯಾಶ್ ಪ್ರೈಸ್ ಎಷ್ಟಪ್ಪ ಇದೆ 24000 ಸರ್ 24000 ಇದೆ ಕರೆಕ್ಟಾ ಇದಕ್ಕೆ ಡೌನ್ ಪೇಮೆಂಟ್ ಎಷ್ಟಪ್ಪ ಕೊಡ್ತಾವನೆ 6000 ಕೊಡ್ತಾವನೆ ಇನ್ನೆಷ್ಟು ಕೊಡಬೇಕಾಗುತ್ತೆ 18000 ಕೊಡಬೇಕು ಇದು ಮೊದಲನೇ ವರ್ಷ ನಿಮಗೆ ಕೊಟ್ಟಿರತಕ್ಕಂತ ಸಾಲ ಇದಕ್ಕೆ ನಾವು ಏನು ಆಡ್ ಮಾಡಬೇಕು ಫಸ್ಟ್ ಇಯರ್ ದು ಇಂಟ್ರೆಸ್ಟ್ ಅನ್ನ ಆಡ್ ಮಾಡಬೇಕು ಕರೆಕ್ಟಾ 18000 ಮೇಲೆ 5% ಅಂದ್ರೆ ಎಷ್ಟಾಯ್ತಪ್ಪ 900 ರೂಪಾಯಿ ಅಲ್ಲಿಗೆ ನೀವು ಒಟ್ಟು ಎಷ್ಟು ಕೊಡಬೇಕು 18900 ರೂಪಾಯಿ ಕೊಡಬೇಕು ಅದರಲ್ಲಿ ನೀವು ಪ್ರಾಮಿಸ್ ಮಾಡಿದಿರಲ್ವಾ ಪ್ರತಿ ವರ್ಷ ಎಷ್ಟು ಕೊಡ್ತೀನಿ ಅಂತ ಹೇಳಿದ್ರ 6000 ಕೊಡ್ತೀನಿ ಅಂತ ಹೇಳಿದ್ರ ಕರೆಕ್ಟಾ ಅದರ ಜೊತೆಗೆ ಏನ್ ಕೊಡ್ತೀನಿ ಅಂತ ಹೇಳಿದ್ರ ಬಡ್ಡಿ ಕೊಡ್ತೀನಿ ಅಂತ ಹೇಳಿ ಎಷ್ಟಿದೆ ಮೊದಲನೇ ವರ್ಷದ 900 ರೂಪಾಯಿ ಅಲ್ಲಿಗೆ 6900 ರೂಪಾಯಿ ಮೈನಸ್ ಮಾಡಿದ್ರೆ ಇನ್ನು ಎರಡನೇ ವರ್ಷಕ್ಕೆ ಎಷ್ಟಪ್ಪ ಬಾಕಿ ಇರ್ತೀರಾ 12000 ಇರ್ತೀರ ಇದಕ್ಕೆ ಮತ್ತೆ ಏನಾಗ್ತಾನೆ ಇಂಟ್ರೆಸ್ಟ್ ಆಗ್ತಾನೆ ಎಷ್ಟಾಗ್ತಾರೆ ಇಂಟ್ರೆಸ್ಟ್ 5% 12000 ಮೇಲೆ 5% ಎಷ್ಟು ಬರುತ್ತೆ 600 ರೂಪಾಯಿ ಬರುತ್ತೆ ಒಟ್ಟು ಎಷ್ಟಾಯ್ತು ಅಲ್ಲಿಗೆ ನೀವು ಪ್ರಾಮಿಸ್ ಮಾಡಿದ್ರ ಏನಂತ ಪ್ರತಿ ವರ್ಷ ಇನ್ಸ್ಟಾಲ್ಮೆಂಟ್ ಅಸಲಿಗೆ 6000 ಆ ವರ್ಷದ ಬಡ್ಡಿ ಎಷ್ಟು ಬರುತ್ತೆ ಅಷ್ಟು ಕೊಡ್ತೀನಿ ಅಂತ ಹೇಳಿದೀರ ಕರೆಕ್ಟೇನಪ್ಪ ಕೊಟ್ಟಾದ್ಮೇಲೆ ನಿಮಗೆ ಮೂರನೇ ವರ್ಷಕ್ಕೆ ಎಷ್ಟು ಬಾಕಿ ಇರುತ್ತೆ ಅಲ್ಲಿಗೆ ಮೂರನೇ ವರ್ಷ ನೀವು ಎಷ್ಟು ಕೊಡ್ಬೇಕು 6000 ಕೊಡ್ಬೇಕು ಮಾತಾಡ್ಬೇಕು ಮತ್ತೆ ಇಂಟ್ರೆಸ್ಟ್ ಹಾಕ್ತೀವಿ ಕರೆಕ್ಟಾ 6000 ಮೇಲೆ 5% ಎಷ್ಟು ಬಿತ್ತು ಅಲ್ಲಿಗೆ 6300 ಏನ್ ಹೇಳಿದ್ರೆ ಪ್ರತಿ ವರ್ಷ ಎಷ್ಟೆಷ್ಟು ಕೊಡ್ತೀರಾ ಇನ್ಸ್ಟಾಲ್ಮೆಂಟ್ ಅಲ್ಲಿ 6000 ಪ್ಲಸ್ ಇಂಟ್ರೆಸ್ಟ್ ಎಷ್ಟು ಅಲ್ಲಿಗೆ ಒಟ್ಟು 6300 ರೂಪಾಯಿ ಕೊಟ್ಟಮೇಲೆ ನಿಮಗೂ ಅವ್ರಿಗೂ ಏನು ಸಂಬಂಧ ಇರೋದಿಲ್ಲ ಅರ್ಥ ಆಯ್ತಾ ಇದೇ ಮೊದಲನೇ ಮೆಥಡ್
ಓಕೆನಾ ಸರ್ ಇನ್ನು ಏನ್ ಸರ್ ಮಾಡಬೇಕು ಅವನು ಇದಾಗಿದ ತಕ್ಷಣ ಎರಡನೇ ಸ್ಟೆಪ್ ನಲ್ಲಿ ಕ್ಯಾಲ್ಕುಲೇಷನ್ ಆಫ್ ಡಿಪ್ರಿಸಿಯೇಷನ್ ಏನ್ ಮಾಡಬೇಕು ನಾವು ಯಾವ ಮೆಥಡ್ ಅಲ್ಲಿ ಇದೆಯಂತೆ ರಿಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್ ರಿಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್ ಹೆಂಗ್ ಮಾಡೋದು ನಾನು ಹೇಳ್ಕೊಡ್ತೀನಿ ಓಕೆನಾ ನೀವು ಪಿಯುಸಿ ಕಲ್ತಿದ್ದೀರಾ ಆದ್ರೂ ಮರ್ತೋಗ್ಬಿಟ್ಟ ಯಾಕೆಂದ್ರೆ ಮರೆಯೋದು ನಮ್ಮ ಹುಟ್ಟು ಲಕ್ಷಣ ಹೌದಾ ಈಗ ಫಸ್ಟ್ ಯಾವಾಗ್ಲೂ ಕ್ಯಾಶ್ ಪ್ರೈಸ್ ತಗೋಬೇಕು ಕ್ಯಾಶ್ ಪ್ರೈಸ್ ಇದೆಯಪ್ಪ ಇದನ್ನ ಒಂದು ವರ್ಷ ಯೂಸ್ ಮಾಡಿದ ಮೇಲೆ ಡಿಪ್ರಿಸಿಯೇಷನ್ ಎಷ್ಟಾಗುತ್ತೆ ಅಂತ ಹೇಳ್ತಾ ಇದ್ದಾನೆ 10% ಆಗುತ್ತೆ ಅಂತ ಇಪ್ಪತ್ನಾಲ್ಕು ಸಾವಿರದ ಮೇಲೆ 10% ಎಷ್ಟಾಯ್ತು 2400 ಹೋದ್ರೆ ಇನ್ನೆಷ್ಟು ಬರುತ್ತಪ್ಪ 21600 ರೂಪಾಯಿ ಬರುತ್ತೆ ಎರಡನೇ ವರ್ಷ ಯೂಸ್ ಮಾಡ್ತೀರಾ ಕರೆಕ್ಟಾ ಯೂಸ್ ಮಾಡಿದ್ರೆ ಅದ್ರ ಬೆಲೆ ಏನಾಗುತ್ತೆ ಕಡಿಮೆ ಆಗುತ್ತೆ ಎಷ್ಟು ಕಡಿಮೆ ಆಗುತ್ತೆ 10% ಆಗುತ್ತೆ ಯಾವ ಮಂತ್ ಮಂತ್ ಮಾಡ್ತೀರಾ 21600 ರೂಪಾಯಿ ಮೇಲೆ ಆಗ 2160 ರೂಪಾಯಿ ಬರುತ್ತೆ ಕರೆಕ್ಟಾ ಅಲ್ಲಿಗೆ 19445 ಮತ್ತೆ ಮೂರನೇ ವರ್ಷ ಯೂಸ್ ಮಾಡ್ತೀರಾ ಮಾಡ್ತೀರಾ ಇಲ್ಲ ಮಾಡ್ತೀರಾ ಅಸೆಟ್ ಇದ್ಮೇಲೆ ಯೂಸ್ ಮಾಡಲೇಬೇಕು 1944 ಕರೆಕ್ಟಾ ಅಲ್ಲಿಗೆ 6 9 7 13 4 8 1 7 ಅಲ್ಲಿ ಎಷ್ಟು ಬರ್ತಾ ಇದೆಯಪ್ಪ ಕರೆಕ್ಟಾ ಈಗ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಮೊದಲನೇ ವರ್ಷದ ಡಿಪ್ರಿಸಿಯೇಷನ್ ಎರಡನೇ ವರ್ಷದ್ದು ಮೂರನೇ ವರ್ಷದ ಡಿಪ್ರಿಸಿಯೇಷನ್ ಬೇಕು ಕ್ಲಿಯರಾ ಈಗ ಸರ್ ಏನ್ ಮಾಡ್ಬೇಕು ಸರ್ ಇದು ಯಾರು ಕರೆಕ್ಟ್ ಆಗಿ ಮಾಡ್ತಾರೆ ಅವರಿಗೆ ನಿಜವಾಗ್ಲೂ ಹೇಳ್ತಾ ಇದೀನಿ 14 marks ಕಣ್ಣು ಮುಚ್ಕೊಂಡು ಕೊಟ್ಬಿಡ್ತೀವಿ ತಗೊಂಡು ಹೋಗ್ತಾ ಇದ್ದಾರೆ ಕರೆಕ್ಟ್ ಆಗಿ ಬಂದ್ರೆ ಈಗ ಅವನೇನ್ ಕೇಳಿದ್ದಾನಪ್ಪ ಪ್ರಿಪೇರ್ ಅಸೆಟ್ ಅಕೌಂಟ್ ಅಂಡ್ ಡಿಪ್ರಿಸಿಯೇಷನ್ ಅಕೌಂಟ್ ಅಂತ ಹೇಳಿದ ಕರೆಕ್ಟ್ ಈಗ ಫಸ್ಟ್ ನಾನೇನ್ ಮಾಡ್ತೀನಿ ಅಂದ್ರೆ ಅಸೆಟ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀನಿ ಇದು ಲೆಡ್ಜರ್ ಅಕೌಂಟ್ ಅಲ್ವಾ ಇದಕ್ಕೆ ಡೆಬಿಟ್ ಕ್ರೆಡಿಟ್ ಅಪ್ಪ ಅಮ್ಮ ಇಬ್ರು ಇರ್ತಾರೆ ಕರೆಕ್ಟ್ ಫಸ್ಟ್ ಇದನ್ನ ಡೇಟ್ ಅಂತ ಹೇಳ್ತೀನಿ ಇದನ್ನ ಪರ್ಟಿಕ್ಯುಲರ್ಸ್ ಇದನ್ನ ಅಮೌಂಟ್ ಅಂತ ಹೇಳ್ತೀನಿ ನೆಕ್ಸ್ಟ್ ಡೇಟ್ ಅಲ್ವಾ ಡೇಟ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಓಕೆನಾ ಆಗ್ಲಾ ರೂಲ್ಸ್ ಹಾಕಿದೀನಿ ಓಕೆನಾ ಇದನ್ನ ಬೇಕಾದ್ರೆ ಹೇಳ್ಕೋಣ ಈಗ ಫಸ್ಟ್ ನೀವೆಲ್ಲರೂ ಒಂದು ಜರ್ನಲ್ ಎಂಟ್ರಿ ಕಲ್ತಿದ್ದೀರಾ ಮರ್ತೋಗಿದ್ದೀರಾ ಈಗ ಯಾವ್ದಾದ್ರು ಅಸೆಟ್ ಪರ್ಚೇಸ್ ಮಾಡಿದ್ರೆ ಅಸೆಟ್ ಅನ್ನ ಪರ್ಚೇಸ್ ಮಾಡಿದ್ರೆ ದುಡ್ಡು ಕೊಟ್ರಿ ಅಂತ ಇಟ್ಕೊಳ್ಳಿ ಏನ್ ಬರುತ್ತೆ ನಿಮ್ಗೆ ನೀವು ಮಾರಿದ್ರೆ ನಿಮ್ಗೆ ಏನ್ ಬರುತ್ತೆ ಕ್ಯಾಶ್ ಬರುತ್ತೆ ಏನ್ ಹೋಗುತ್ತೆ ಅಸೆಟ್ ಹೋಗುತ್ತೆ ಕರೆಕ್ಟ್ ಇಲ್ವಾ ಈಗ ಅಸೆಟ್ ಅಕೌಂಟ್ ಅಲ್ಲಿ ಓಕೆನಾ ಅಸೆಟ್ ಅಕೌಂಟ್ ಅಲ್ಲಿ ನಾವು ಅಸೆಟ್ ಅನ್ನ ಇನ್ ದ ಬುಕ್ಸ್ ಆಫ್ ಹೈಯರ್ ಪರ್ಚೇಸ್ ಮಾಡ್ತಾರೆ ಸೆಲ್ಲರ್ ಅಲ್ಲಿ ಬೇಡ ನಾವು ಮಾಡ್ತಾ ಇರೋದು ನಾಟ್ ಇನ್ ದ ಬುಕ್ಸ್ ಆಫ್ ಸೆಲ್ಲರ್ ಸೆಲ್ಲರ್ ಬುಕ್ಸ್ ಮೇಲೆ ಮಾಡ್ತಾ ಇಲ್ಲ ನಾವ್ ಯಾರ ಬುಕ್ಸ್ ಅಲ್ಲಿ ಮಾಡ್ತಾ ಇದೀವಿ ಪರ್ಚೇಸ್ ಮಾಡ್ತಾ ಇದೀವಿ ನಾವೇ ಪರ್ಚೇಸ್ ಮಾಡ್ತಾ ಇದೀವಿ ಪರ್ಚೇಸ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ ಅಸೆಟ್ ಬರುತ್ತೆ ಏನ್ ಹೋಗುತ್ತೆ ಕ್ಯಾಶ್ ಹೋಗುತ್ತೆ ಏನ್ ಬರುತ್ತೆ ಏನ್ ಹೋಗುತ್ತೆ ಸೊ ಹಾಗಾದ್ರೆ ಮೊದಲನೇ ವರ್ಷ ನಮ್ಗೆ ಅಸೆಟ್ ಬರ್ತಾ ಇದೆ ಹೌದಾ ಕ್ಯಾಶ್ ಅಥವಾ ಬ್ಯಾಂಕ್ ಡೌನ್ ಪೇಮೆಂಟ್ ಎಷ್ಟಪ್ಪ ಇದೆ 6000 ರೂಪಾಯಿ ಕರೆಕ್ಟ್ ಎಸ್ ಆರ್ ನೋ ಎಸ್ ಹಾಗೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ನಾವು ಅಸಲು ಎಷ್ಟು ಕೊಟ್ಟಿದ್ವಿ ಮೊದಲನೇ ವರ್ಷ ನೋಡಿ ನಾನು ಕೇಳೋ ಕ್ವಶನ್ ಗೆ ಕ್ಲೀನ್ ಆಗಿ ಆನ್ಸರ್ ಹೇಳಬೇಕು ಡೌನ್ ಪೇಮೆಂಟ್ ಕೊಟ್ರಿ ಫಸ್ಟ್ ಇಯರ್ ಪರ್ಚೇಸ್ ಮಾಡಿದಾಗ ನೀವು 6000 ರೂಪಾಯಿ ಡೌನ್ ಪೇಮೆಂಟ್ ಕೊಟ್ರಿ ಅದೇ ವರ್ಷದ ಕೊನೆಯಲ್ಲಿ ಇನ್ಸ್ಟಾಲ್ಮೆಂಟ್ ಕೊಡ್ಬೇಕು ಕರೆಕ್ಟ್ ಆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಅಸಲಿಗೆ ಎಷ್ಟಪ್ಪ ಇದೆ 6000 ರೂಪಾಯಿ ಕೊಡ್ಬೇಕು ತಾನೆ 6000 ರೂಪಾಯಿ ಅದನ್ನು ಕೂಡ ಎಂತ ಹೇಳ
ಹೈಯರ್ ವೆಂಡರ್ ಅಕೌಂಟ್ ಎಷ್ಟಪ್ಪ ಇದೆ 6000 ರೂಪಾಯಿ ಕೊಡಬೇಕು ಕರೆಕ್ಟ್ ಎಸ್ ಆರ್ ಎಸ್ ಸರ್ ಎಸ್ ಸರ್ ಕರೆಕ್ಟ್ ಈಗ ಡೌನ್ ಪೇಮೆಂಟ್ 6000 ಹೈಯರ್ ವೆಂಡರ್ ಗೆ ಅಂದ್ರೆ ಯಾರ ಹತ್ರ ನಾವು ಪರ್ಚೇಸ್ ಮಾಡ್ತೀವಿ ಅವನಿಗೆ 6000 ಕೊಡಬೇಕು ಅಲ್ಲಿಗೆ ನೀವು ಆ ಅಸೆಟ್ ಪರ್ಚೇಸ್ ಮಾಡೋದಕ್ಕೆ ಮೊದಲನೇ ವರ್ಷ ಎಷ್ಟಪ್ಪ ಕೊಟ್ಟಿದ್ದೀರಾ ಎಷ್ಟು ಕೊಟ್ಟಿದ್ದೀರಾ 12000 ಕೊಟ್ಟಿದ್ದೀರಾ ಆ ಅಸೆಟ್ ಕೊಟ್ಟಿದ ತಕ್ಷಣ ಯೂಸ್ ಮಾಡಿದ್ದೀರಾ ಹಾಗೆ ಪೂಜಾರಿಗೆ ಪೂಜಾರಿಗೆ ಇಟ್ಟಿದ್ದೀರಾ ಯೂಸ್ ಮಾಡಿದ್ರೆ ತಾನೇ ಯೂಸ್ ಮಾಡಿದ್ರೆ ಅಸೆಟ್ ಬೆಲೆ ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ಅದನ್ನ ಏನು ಅಂತ ಹೇಳ್ತೀರಿ ಡಿಪ್ರಿಸಿಯೇಷನ್ ಎಷ್ಟಾಗಿದೆ ಡಿಪ್ರಿಸಿಯೇಷನ್ ಆಗಿದ್ಯಾ ಹಾಗಾದ್ರೆ ಇಲ್ಲಿ ಮೊದಲನೇ ವರ್ಷ ಬೈ ಡಿಪ್ರಿಸಿಯೇಷನ್ 2400 ರೂಪಾಯಿ ಡಿಪ್ರಿಸಿಯೇಷನ್ ಆಗಿದೆ ಹಾಗಾದ್ರೆ ಮೊದಲನೇ ವರ್ಷ ನೀವು ಕೊಟ್ಟಿರೋದೇ 12000 ಕರೆಕ್ಟ್ ಆ ಅಸೆಟ್ ಕೊಟ್ಟಿರೋದು 12000 ನೀವು 12000 ರೂಪಾಯಿ ಓನರ್ ಅಷ್ಟೇ ಯಾವಾಗ ಬಿಗಿನಿಂಗ್ ಅಲ್ಲಿ ಅಥವಾ ಎಂಡ್ ಅಲ್ಲಿ ಅದನ್ನ ಯೂಸ್ ಮಾಡಿರೋದ್ರಿಂದ ಅದರ ಬೆಲೆ ಕಡಿಮೆ ಆಗಿರೋದ್ರಿಂದ ಹೌದಾ ಮೊದಲನೇ ವರ್ಷ ಕೊನೆ ದಿನ ಕರೆಕ್ಟ್ ಇಲ್ಲ ನೀವು ಆ ಅಸೆಟ್ ಗೆ ಎಷ್ಟು ರೂಪಾಯಿ ವ್ಯಾಲ್ಯೂ ಇರುತ್ತೆ 9600 ರೂಪಾಯಿ ಮಾತ್ರ ವ್ಯಾಲ್ಯೂ ಇರುತ್ತೆ ಎಸ್ ಆರ್ ನೋ ಎಸ್ ಹಾಗಾದ್ರೆ ಫಸ್ಟ್ ಇಯರ್ ಕೊನೆಯಲ್ಲಿ ಇದನ್ನ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಸೆಕೆಂಡ್ ಇಯರ್ ಅಲ್ಲಿ ಟೂ ಬ್ಯಾಲೆನ್ಸ್ ಬ್ರಾಡ್ ಡೌನ್ 9600 ರೂಪಾಯಿ ಹಾಕೋತೀರ ಎರಡನೇ ವರ್ಷ ಅಸಲ್ಗೆ ಎಷ್ಟಪ್ಪ ಕೊಟ್ಟಿದ್ದೀವಿ 6000 ಕೊಟ್ಟಿದ್ದೀವಿ ಯಾರಿಗಪ್ಪ ಕೊಡ್ತಾ ಇದೀವಿ ಹೈಯರ್ ವೆಂಡರ್ ಕೊಡ್ತಾ ಇದೀವಿ ಎಷ್ಟು 6000 ಕೊಡ್ತಾ ಇದೀವಿ ಅಲ್ಲಿಗೆ ಎರಡನೇ ವರ್ಷ ಒಟ್ಟು ಎಷ್ಟು ಕೊಟ್ಟಂಗೆ ಆಯ್ತಪ್ಪ 15600 ರೂಪಾಯಿ ಕರೆಕ್ಟ್ ಎರಡನೇ ವರ್ಷ ಮತ್ತೆ ಯೂಸ್ ಮಾಡ್ತೀರಲ್ವಾ ಎರಡನೇ ವರ್ಷ ಡಿಪ್ರಿಸಿಯೇಷನ್ ಆಗಿದ್ಯಾ ಎಷ್ಟಾಗಿದೆ 2160 ಅಲ್ಲಿಗೆ 15600 ಎರಡು ನಾಲ್ಕು ಮೂರು ಒಂದು 13440 ಇದೆ ಕರೆಕ್ಟ್ ಇದನ್ನ ಮೂರನೇ ವರ್ಷಕ್ಕೆ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಟೂ ಬ್ಯಾಲೆನ್ಸ್ ಏನೋ ಬ್ರಾಡ್ ಡೌನ್ 13440 ಆಯ್ತು ಮೂರನೇ ವರ್ಷ ಎಷ್ಟಪ್ಪ ಕೊಡ್ತಾ ಇದೆ ಅಸಲಿಗೆ 6000 ಯಾರು ಕೊಡ್ಬೇಕು ಟೈರ್ ವೆಂಡರ್ ಕರೆಕ್ಟ್ ಅದು ಕರೆಕ್ಟ್ ಅಂದ್ರೆ ಹೂ ಅನ್ನಿ ಇಲ್ಲ ಅಂದ್ರೆ ಹೂನ ಸರಿ ಈಗ ಮೂರನೇ ವರ್ಷ ಯೂಸ್ ಮಾಡಿದ್ರೆ ಮತ್ತೆ ಡಿಪ್ರಿಸಿಯೇಷನ್ ಆಗುತ್ತಾ ಇಲ್ವಾ ಆಗುತ್ತೆ ಎಷ್ಟಾಗಿದೆ 1944 ಆಗಿದೆ ಹೌದಾ ಹಾಗಾದ್ರೆ ಒಟ್ಟು 19440 ರೂಪಾಯಿ ಕೊಟ್ಟಂಗ ಆಗಿತ್ತು ಕರೆಕ್ಟಾ ಅದರಲ್ಲಿ 1944 ರೂಪಾಯಿ ಡಿಪ್ರಿಸಿಯೇಷನ್ ಅಷ್ಟು ಇನ್ನು ಎಷ್ಟು ಉಳಿತಪ್ಪ 17496 ಇದನ್ನ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಲ್ಲಿಗೆ ಮೂರನೇ ವರ್ಷ ನಿನ್ನ ಹತ್ರ ಇರೋ ಅಸೆಟ್ 24000 ರೂಪಾಯಿ ಅಸೆಟ್ ಬೆಲೆ ನೀನು ಎಷ್ಟಕ್ಕೆ ಮಾರ್ಬಹುದು 17496 ರೂಪಾಯಿ ಮಾರ್ಬಹುದು ನೀನು ಅರ್ಥ ಆಗ್ತಿದ್ಯಾ ಅದಕ್ಕಿಂತಲೂ ಜಾಸ್ತಿ ಮಾರ್ದೆ ಅಂತ ಇಟ್ಕೋ ಲಾಭ ಬರುತ್ತೆ ಅದಕ್ಕಿಂತಲೂ ಕಡಿಮೆಗೆ ಮಾರ್ದೆ ಅಂತ ಇಟ್ಕೋ ಲಾಸ್ ಆಗುತ್ತೆ ನೋಡಿ ಈ ಅಮೌಂಟ್ ಇಲ್ಲಿ ಬಂದಿರೋ ಅಮೌಂಟ್ ಎರಡೂ ಕೂಡ ಏನಾಗ್ಬೇಕು ಖಾಲಿ ಆಗ್ಬೇಕು ಆಗಿಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಲಫಡ ಮಾಡಿದೀರ ಅಂತ ಅರ್ಥ ಆಯ್ತಾ ಇದು ಅಸೆಟ್ ಅಕೌಂಟ್ ಆಯ್ತು ಈಗ ಅಸೆಟ್ ಗೆ ರಿಲೇಟ್ ಆಗಿರೋದಲ್ಲ ಡಿಪ್ರಿಸಿಯೇಷನ್ ಅದಕ್ಕೆ ನಾನು ಅಸೆಟ್ ಅಕೌಂಟ್ ಆದ್ಮೇಲೆ ಡಿಪ್ರಿಸಿಯೇಷನ್ ಅಕೌಂಟ್ ಅಂತ ಮಾಡ್ತೀನಿ ಏನ್ ಅಕೌಂಟ್ ಇದು ಇದು ಎಷ್ಟು ಈಸಿ ಅಂತ ಹೇಳಿದ್ರೆ ಎದ್ದು ಬಿದ್ದು ನಕ್ಬಿಡ್ತೀರ ಇದೇನ್ ಸಾರ್ ಇದು ಇಷ್ಟು ಈಸಿನಾ ಸಾರ್ ಅಂತ ಹೇಳಿ ನೋಡ ನೀವು ನಕ್ತಿರೋ ಇಲ್ವೋ ಈಗ ಗೊತ್ತಾಗುತ್ತೆ ಓಕೆನಾ ಈಗ ನೀವು ಅಸೆಟ್ ಅಕೌಂಟ್ ನೋಡಿದ್ರ ಅಸೆಟ್ ಅಕೌಂಟ್ ನೋಡಿ ಒಂದ್ಸರಿ ಡಿಪ್ರಿಸಿಯೇಷನ್ ಯಾವ ಸೈಡ್ ಅಲ್ಲಿ ಇದೆಯಪ್ಪ ಡೆಬಿಟ್ ಅಲ್ಲಿ ಇದೆಯಾ ಕ್ರೆಡಿಟ್ ಅಲ್ಲಿ ಇದೆಯಾ ಕ್ರೆಡಿಟ್ ಸೈಡ್ ಅಲ್ಲಿ ಇದೆ ಕರೆಕ್ಟ್ ಅದಕ್ಕೆ ಇಲ್ಲಿ ಮೊದಲನೇ ವರ್ಷ ಡೆಬಿಟ್ ಸೈಡ್ ಅಲ್ಲಿ ಟೂ ಅಸೆಟ್ ಅಕೌಂಟ್ ಎಷ್ಟಿದ್ಯಪ್ಪ
2400 ಅದೇ ಮೊದಲನೇ ವರ್ಷ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 2400 ಅಂತ ಕ್ಲೋಸ್ ಮಾಡ್ಬಿಟ್ಟು ಬಿಟ್ಬಿಟ್ರೆ ಮೊದಲನೇ ವರ್ಷ ಮುಗೀತು ಮುಗೀತು ಎರಡನೇ ವರ್ಷ ಡಿಪ್ರಿಸಿಯೇಷನ್ ಎಷ್ಟಿದೆ 2160 ಎತ್ಕಡೆ ಇದೆ ಕ್ರೆಡಿಟ್ ಸೈಡ್ ಇದೆ ಇಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಟು ಅಸೆಟ್ ಅಕೌಂಟ್ ಓಕೆನಾ 2160 ಅದೇ ಸೆಕೆಂಡ್ ಇಯರ್ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 2160 ಎರಡನೇ ವರ್ಷ ಮುಗೀತು ಮೂರನೇ ವರ್ಷ ಎಷ್ಟಿದೆ ಡಿಪ್ರಿಸಿಯೇಷನ್ ಕ್ರೆಡಿಟ್ ಸೈಡ್ ಅಲ್ಲಿ ಇಲ್ಲಿ ಡೆಬಿಟ್ ಸೈಡ್ ಬನ್ನಿ ಟು ಅಸೆಟ್ ಅಕೌಂಟ್ 1944 ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 1944 ಅಲ್ಲಿಗೆ 1944 ಡಿಪ್ರಿಸಿಯೇಷನ್ ಅಕೌಂಟ್ ಮುಗೀತು ಅರ್ಥ ಆಯ್ತಾ ಅಲ್ಲಿಗೆ ಕಷ್ಟ ಯಾವ್ದಿರೋದು ಅಸೆಟ್ ಇರೋದು ಅಸೆಟ್ ಅಕೌಂಟ್ ಅಲ್ಲಿ ಚೆನ್ನಾಗಿ ನಾವು ಕೇಳ್ಕೊಳ್ಳಿ ಮೊದಲನೇ ವರ್ಷ ಡೌನ್ ಪೇಮೆಂಟ್ ಟು ಬ್ಯಾಂಕ್ ಅಕೌಂಟ್ ಅಂತ ಬರೆದು ಡೌನ್ ಪೇಮೆಂಟ್ ಅಂತ ಬರುತ್ತೆ ಓಕೆನಾ ಮೊದಲನೇ ವರ್ಷದ ಅಸಲು ಎರಡನೇ ವರ್ಷದ ಅಸಲು ಮೂರನೇ ವರ್ಷದ ಅಸಲು ಈ ಅಸಲು ಅಸಲು ಪ್ರಿನ್ಸಿಪಲ್ ಅಮೌಂಟ್ ಪ್ರಿನ್ಸಿಪಲ್ ಅಮೌಂಟ್ ಚೆನ್ನಾಗಿ ನಾವು ಎಲ್ಲ ಏನ್ ಮಾಡ್ತಾರೆ ಇನ್ಸ್ಟಾಲ್ಮೆಂಟ್ ಅಮೌಂಟ್ ತಗೊಂಡ್ಬಿಟ್ಟು ಈ 6900 6600 6300 ತಗೊಂಡು ಮೂರು ನಾಮ ಎರಡು ಕೆಂಪದು ಎರಡು ಬಿಳಿದು ಒಂದ್ ಕೆಂಪದು ಪರ್ಮನೆಂಟ್ ಆಗಿ ಹೊರಟೋಗ್ತಾರೆ ತಿರುಪತಿಗೆ ಅರ್ಥ ಆಗ್ತಿದ್ಯಾ ಇಲ್ಲಿ ತಗೋಬೇಕಾದ್ರೆ ಯಾವ್ದು ಅಸಲು ಪ್ರೈಸ್ ಓನ್ಲಿ ನಾಟ್ ಇನ್ಸ್ಟಾಲ್ಮೆಂಟ್ ಪ್ರಿನ್ಸಿಪಲ್ ಅಮೌಂಟ್ ಪ್ರಿನ್ಸಿಪಲ್ ಅಮೌಂಟ್ ಶುಡ್ ಬಿ ಟೇಕನ್ ಅರ್ಥ ಆಯ್ತಾ ಡೌನ್ ಪೇಮೆಂಟ್ ಮಾಡಿದ್ರೆ ಪ್ರಿನ್ಸಿಪಲ್ ಅಮೌಂಟ್ ಫಸ್ಟ್ ಇಯರ್ ಡಿಪ್ರಿಸಿಯೇಷನ್ ಹಾಕಿ ಈ ಟೋಟಲ್ ಮಾಡಿ ಇಲ್ಲಿ ಹಾಕಿ ಬ್ಯಾಲೆನ್ಸ್ ನ ಕ್ಯಾರಿ ಡೌನ್ ಬ್ರಾಡ್ ಡೌನ್ ಎರಡನೇ ವರ್ಷ ಪ್ರಿನ್ಸಿಪಲ್ ಅಮೌಂಟ್ ಟೋಟಲ್ ಮಾಡಿ ಡಿಪ್ರಿಸಿಯೇಷನ್ ಹಾಕಿ ಮೈನಸ್ ಮಾಡಿ ಕ್ಯಾರಿ ಡೌನ್ ಪ್ರಿನ್ಸಿಪಲ್ ಅಮೌಂಟ್ ಹಾಕಿ ಡಿಪ್ರಿಸಿಯೇಷನ್ ಹಾಕಿ ಟೋಟಲ್ ಮಾಡಿ ಈ ಕಡೆ ಹಾಕಿ ಮೈನಸ್ ಮಾಡಿ ಕ್ಯಾರಿ ಡೌನ್ ಬ್ರಾಡ್ ಡೌನ್ ಈ ಅಮೌಂಟ್ ಎರಡು ಟ್ಯಾಲಿ ಅರ್ಥ ಆಯ್ತಾ ಇದಾದ್ಮೇಲೆ ಇದೇ ತರ ಎರಡು ಇನ್ನೊಂದ್ ಎರಡು ಅಕೌಂಟ್ ಮಾಡಿದ್ರೆ 14 ಮಾರ್ಕ್ಸ್ ಬರುತ್ತೆ ಓಕೆನಾ ನೋಡಿ ಇದು ಇದು ಈ ಎರಡು ಅಕೌಂಟ್ ಇನ್ನೂ ಎರಡು ಅಕೌಂಟ್ ಆದ್ರೆ ಈ ಅಕೌಂಟ್ ಮಾಡೋದಕ್ಕೆ ನನಗೆ ಗೊತ್ತಿರೋ ಪ್ರಕಾರ ಒಂದ್ ನಿಮಿಷನೂ ಹಿಡಿಸಲ್ಲ ಒಂದ್ ನಿಮಿಷನೂ ಹಿಡಿಸಲ್ಲ ಕರೆಕ್ಟಾ ಫಸ್ಟ್ ಇಯರ್ ಅಸೆಟ್ ಅಕೌಂಟ್ ಅಸೆಟ್ ಅಕೌಂಟ್ ಅಸೆಟ್ ಅಕೌಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಾಫಿಟ್ ಅಂಡ್ ಲಾಸ್ ಡಿಪ್ರಿಸಿಯೇಷನ್ ಎಷ್ಟಿದೆ $2,400 ಆಗುತ್ತೆ ಅದು ಮಾಡೋದಕ್ಕೆ ಎಷ್ಟೋದ್ ಬೇಕಾ ಹೌದಾ ಇಲ್ವೋ ಎಲ್ಲರೂ ಎಕ್ಸಾಮ್ ನಲ್ಲಿ ಕರೆಕ್ಟ್ ಮಾಡ್ತಾರೆ ಇಲ್ಲೇ ತಪ್ಪು ಅದಕ್ಕೆ ಇಲ್ಲಿ ಸರಿ ಮಾಡ್ತಾರೆ ಓಕೆನಾ ಓಕೆ ಸರ್